ನಮಸ್ಕಾರ, ನಾನು ಈ ದಿನ ಗೋಬಿ ಮತ್ತು ಬಟಾಣಿ ಸೇರಿಸಿ ಒಂದು ರೈಸ್ ಬಾತ್ ಮಾಡ್ಕೊಂಡು ಬಂದಿದ್ದೀನಿ. ಬಹಳ ರುಚಿಯಾಗಿರುತ್ತೆ. ಇದಕ್ಕೆ ರಾಯ್ತ ಅಥವಾ ಮೊಸರು ಬಜ್ಜಿ ಬೇಕು ಅಂತೇನು ಇಲ್ಲ, ಹಾಗೆ ಸಹಿತ ತಿನ್ಬೋದು. ಬನ್ನಿ ಈಗ ಇದರ ವಿಡಿಯೋನ ನೋಡ್ತಾ ಹೋಗೋಣ. ಒಂದು ಬಟ್ಟಲಲ್ಲಿ ಗೋಬಿನ ಬಿಡಿಸಿಟ್ಕೊಂಡಿದ್ದೀನಿ. ಗೋಬಿಗೆ ಔಷಧಿ ಜಾಸ್ತಿ ಹೊಡಿತಾರೆ, ಹಾಗೆ ಹುಳ ಸಹಿತ ಜಾಸ್ತಿ, ಹಾಗೆ ಉಪಯೋಗಿಸ್ಬಾರ್ದು. ಈಗ 3-4 ಕೊಟದಷ್ಟು ಬಿಸಿ ನೀರು ಹಾಕ್ತೀನಿ. ಹಾಗೆ 1/2 ಸ್ಪೂನಷ್ಟು ಅರಿಶಿನ, 1 ಸ್ಪೂನಷ್ಟು ಉಪ್ಪು ಹಾಕಿ ಸೌಟಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಪುನಃ ಗೋಬಿ ಮುಳುಗಷ್ಟು ನೀರು ಹಾಕಿ 10 ನಿಮಿಷ ನೆನೆಯೋಕ್ಕೆ ಬಿಡೋಣ. ಈಗ ನೆಂದಿರುವ ಗೋಬಿನ ಒಂದು ಜರಡಿ ಇಟ್ಕೊಂಡು ಬಸಿ ಹಾಕೋಣ. ಪುನಃ ಬೇರೆ ನೀರು ಹಾಕಿ ಸ್ವಲ್ಪ ಕೈಯಲ್ಲಿ ತಿಕ್ಕಿ ತಿಕ್ಕಿ ತೊಳೆದು ಮತ್ತೆ ಬಸಿ ಹಾಕೋಣ. ಗೋಬಿ ಈಗ ಕ್ಲೀನ್ ಆಯಿತು. 2 ಸ್ಪೂನು ಕಾಯಿ ಹೂವು, ಖಾರಕ್ಕೆ ಕೆಂಪು ಮೆಣಸು, ಹಸಿಮೆಣಸು, ಹಾಗೆ 1/2 ಇಂಚು ಶುಂಠಿ, 5 ಬೆಳ್ಳುಳ್ಳಿ ಎಸಳು, 1 ಸ್ಪೂನು ಸೋಂಪು, ಚಕ್ಕೆ, ಲವಂಗ, ಮೊಗ್ಗು ಎಲ್ಲವನ್ನು ಮಿಕ್ಸಿ ಜಾರಿಗೆ ಹಾಕಿದ್ದೀನಿ. ಹಾಗೆ ಒಂದ್ಸರಿ ಪುಡಿ ಮಾಡೋಣ. ಈಗ 1/4 ಲೋಟದಷ್ಟು ನೀರು ಹಾಕಿ ನಯಸ್ಸಾಗಿ ರುಬ್ಬದ ಬೇಡ, ಸ್ವಲ್ಪ ಸಣ್ಣ ತರಿಯಿರಲಿ. ಈಗ ಮಸಾಲೆ ರೆಡಿ ಆಯಿತು. 1 ಲೋಟ ಅಕ್ಕಿನ ನಾನು ತೊಳೆದು ಬಸಿ ಹಾಕಿ ಇಟ್ಕೊಂಡಿದ್ದೀನಿ. ಗೋಬಿ ಜೊತೆ 1 ಈರುಳ್ಳಿ, 1 ದೊಣ್ಮೆಣಸನ್ನು ಉದ್ದವಾಗಿ ಸಿಗದಿಟ್ಕೊಂಡಿದ್ದೀನಿ. ಹಾಗೆ 1/4 ಬೌಲಷ್ಟು ಹಸಿ ಬಟಾಣಿನ ತೊಗೊಂಡಿದ್ದೀನಿ. ಒಲೆ ಮೇಲೆ ಕುಕ್ಕರ್ ಇಟ್ಕೊಂಡಿದ್ದೀನಿ. 1 ಸ್ಪೂನು ತುಪ್ಪ, 2 ಸ್ಪೂನು ಎಣ್ಣೆ ಹಾಕೋಣ. ಹೀಗೆ ಎಣ್ಣೆ ಮತ್ತು ತುಪ್ಪ ಮಿಕ್ಸ್ ಮಾಡಿದರೆ ರೈಸ್ ಬಾತಿಗೆ ಟೇಸ್ಟ್ ಜಾಸ್ತಿ. ಈಗ ಎಣ್ಣೆ ಮತ್ತು ತುಪ್ಪ ಸ್ವಲ್ಪ ಕಾಯೋಕ್ಕೆ ಬಿಡೋಣ. 2 ಪಲಾವ್ ಎಲೆ ಹಾಕೋಣ. ಹಾಗೆ 1/2 ಸ್ಪೂನಷ್ಟು ಜೀರಿಗೆ ಹಾಕೋಣ. ಜೀರಿಗೆ ಸ್ವಲ್ಪ ಫ್ರೈ ಮಾಡೋಣ. ಈಗ ಈರುಳ್ಳಿ ಮತ್ತು ದೊಣ್ಮೆಣಸನ್ನ ಹಾಕೋಣ. ಹಾಗೆ ಒಗ್ಗರಣೆ ಜೊತೆ ಫ್ರೈ ಮಾಡೋಣ. ಈಗ ಹಸಿ ಬಟಾಣಿ ಹಾಕೋಣ. ಒಣ ಬಟಾಣಿಗಿಂತ ಹಸಿ ಬಟಾಣಿನೇ ಆರೋಗ್ಯಕ್ಕೆ ಒಳ್ಳೆಯದು. ಈಗ ರುಬ್ಬಿರುವ ಮಸಾಲೆ ಹಾಕೋಣ. ಮಸಾಲೆನೂ ಹಾಗೆ 1-2 ನಿಮಿಷ ಆಗೋಷ್ಟು ಫ್ರೈ ಮಾಡೋಣ. ಇದರ ಹಸಿ ವಾಸನೆ ಹೋಗಿದ್ರೆ ರುಚಿ ಜಾಸ್ತಿ. ಈಗ ಗೋಬಿ ಹಾಕೋಣ. ಗೋಬಿನೂ ಅಷ್ಟೇ, ಒಗ್ಗರಣೆ ಜೊತೆ 1-2 ನಿಮಿಷ ಫ್ರೈ ಮಾಡ್ತಾ ಹೋಗೋಣ. ಈಗ ಬಸಿ ಹಾಕಿರುವ ಅಕ್ಕಿ ಹಾಕೋಣ. ಯಾವಾಗಲೂ ರೈಸ್ ಐಟಮ್ ಮಾಡೋಕ್ಕೆ ಪಲಾವ್ ಅಕ್ಕಿ ಅಂತಲೇ ಸಿಗುತ್ತೆ, ಅದನ್ನೇ ತೊಗೊಬೇಕು. ಸೋನಾ ಮಸೂರಿ ಎಲ್ಲ ಅಷ್ಟು ಚೆನ್ನಾಗಿ ಹೋಗಲ್ಲ. ಅಕ್ಕಿನೂ ಹಾಗೆ 1-2 ನಿಮಿಷ ಫ್ರೈ ಮಾಡೋಣ. ಈಗ 1 ಲೋಟ ಅಕ್ಕಿ ಅಳತೆಗೆ 2 ಲೋಟದಷ್ಟು ಸ್ವಲ್ಪ ಬಿಸಿ ನೀರನ್ನು ಹಾಕೋಣ. ಪುನಃ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಈಗ ರುಚಿಗಾಗಷ್ಟು ಉಪ್ಪು ಹಾಕೋಣ. 1 ಹೋಳು ಲಿಂಬೆ ರಸವನ್ನು ಹಿಂಡೋಣ. ಹಾಗೆ 1 ಕುದಿ ಬರೋವರೆಗೆ ಬಿಡೋಣ. ಈಗ ಕುಕ್ಕರ್ ಮುಚ್ಚಳ ಮುಚ್ಚಿ 2 ವಿಷಲ್ ಕೂಗ್ಸೋಣ. ಈಗ ಕುಕ್ಕರ್ ಮುಚ್ಚಳ ಓಪನ್ ಮಾಡೋಣ. ಘಮ ಘಮ ಪರಿಮಳದ ಗೋಬಿ ಬಟಾಣಿ ರೈಸ್ ಬಾತು ರೆಡಿಯಾಗಿದೆ. ನೋಡಿ ಎಷ್ಟೊಂದು ಉದುರಾಗಿ ಬಂದಿದೆ. ಹಾಗೆ ತುಂಬ ಟೇಸ್ಟ್ ಇರುತ್ತೆ, ಸುಲಭವಾಗಿ ಮಾಡುವಂಥದ್ದು. ಪರಿಮಳ ಮತ್ತು ರುಚಿಗೆ ಕೊತ್ತಂಬರಿ ಸೊಪ್ಪನ್ನು ಹೆಚ್ಚಾಕೋಣ. ಬೆಳಗಿನ ತಿಂಡಿಗೆ ಆಫೀಸಿಗೆ ಹೋಗಬೇಕಾದ್ರೆ ಅಥವಾ ಜರ್ನಿ ಮಾಡಬೇಕಾದ್ರೆ ಇದನ್ನು ಬಾಕ್ಸಲ್ಲಿ ತೊಗೊಂಡು ಹೋಗ್ಬೋದು, ಸ್ವಲ್ಪನೂ ಗಂಟಲು ಸುಡಲ್ಲ. ಇದಕ್ಕೆ ನಂಚ್ಕೊಳ್ಕೆ ಮೊಸರು ಬಜ್ಜಿ ಮಾಡ್ತಾರೆ. ಸೌತೆಕಾಯಿ, ಈರುಳ್ಳಿ ಹೆಚ್ಚಿ ಅದಕ್ಕೆ ಸ್ವಲ್ಪ ಕಾಯಿ, ಹಸಿಮೆಣಸು, ಸಾಸಿವೆ ಕಡೆ ರುಬ್ಬಿ ಹಾಕಿ ನಂತರ ಮೊಸರು ಹಾಕ್ತೀನಿ. ನೋಡಿದ್ರಲ್ಲ ರುಚಿ ರುಚಿಯಾದ ರೈಸ್ ಬಾತ್ ಮಾಡೋದು ಹೇಗೆ ಅಂತ. ನೀವು ಸಹ ಒಮ್ಮೆ ಟ್ರೈ ಮಾಡಿ ರುಚಿಯನ್ನು ಸವಿರಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.